ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವಿನ್ನು ನಮ್ಮ ಎಸ್ ಬಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಬ್ಯಾಲೆನ್ಸ್ ಅನ್ನು ಟ್ರ್ಯಾಕ್ ಮಾಡುವುದು ಸುಲಭದ ಕೆಲಸವಲ್ಲ. ಮಿಸ್ ಕಾಲ್ ಮತ್ತು SMS ಮೂಲಕ ಬ್ಯಾಲೆನ್ಸ್ ತಿಳಿದುಕೊಳ್ಳುವ ಸೌಲಭ್ಯವಿದ್ದರೂ ನಾವು ಅದನ್ನು ಆಗಾಗ ಕಡೆಗಣಿಸುತ್ತೇವೆ. ಆದರೆ ಬ್ಯಾಂಕ್ಗಳು ವಿಫಲವಾದ ATM ವಹಿವಾಟಿಗೆ ಶುಲ್ಕ ವಿಧಿಸುವುದರಿಂದ ಅರಿವಿಲ್ಲದೆ ಅಥವಾ ಅಲಕ್ಷಿಸುವ ಗ್ರಾಹಕರು ಖಾತೆಯಿಂದ ಹಣ ಡ್ರಾ ಮಾಡಲು ತೊಂದರೆಯನ್ನು ಎದುರಿಸಬಹುದು. ಆದ್ದರಿಂದ ಹಣ ಹಿಂಪಡೆಯುವ ಮುನ್ನ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತಿಳಿದುಕೊಳ್ಳುವುದು ಒಳ್ಳೆಯದು. ಅಲ್ಲದೆ ಇಂತಹ ವಿಫಲ ವಹಿವಾಟಿನ ಮೇಲೆ ವಿವಿಧ ಬ್ಯಾಂಕುಗಳು ಹೇಗೆ ಶುಲ್ಕ ವಿಧಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್, HDFC ಬ್ಯಾಂಕ್, ಕೋಟರ್ ಮಹೇಂದ್ರ ಬ್ಯಾಂಕ್ ಮುಂತಾದ ಪ್ರಮುಖ ಬ್ಯಾಂಕ್ಗಳು ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದ ಕಾರಣ ವಿಫಲವಾದ ATM ವಹಿವಾಟು ಶುಲ್ಕವನ್ನು ವಿಧಿಸುತ್ತವೆ. ICICI ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದ ಕಾರಣ ಇತರ ಬ್ಯಾಂಕ್ ATMಗಳಲ್ಲಿ ಅಥವಾ ಪಾಯಿಂಟ್ ಆಫ್ ಸೇಲ್ನಲ್ಲಿ ವಹಿವಾಟು ಆಗದೇ ಇದ್ದರೆ ಪ್ರತಿ ವ್ಯವಹಾರಕ್ಕೆ ₹25 ಶುಲ್ಕ ವಿಧಿಸುತ್ತದೆ. ಮತ್ತು ಆಕ್ಸಿಸ್ ಬ್ಯಾಂಕ್ ಇತರ ಬ್ಯಾಂಕಿನ ಆಂತರಿಕ ATMಗಳಲ್ಲಿ ಸಾಕಷ್ಟು ಹಣವಿಲ್ಲದರಿಂದ ATM ವಹಿವಾಟುಗಳಿಗೆ 25% ಫ್ಲ್ಯಾಟ್ ಚಾರ್ಜ್ ವಿಧಿಸುತ್ತದೆ. SBI ಬ್ಯಾಂಕ್ ಅಸಮರ್ಪಕ ಬ್ಯಾಲೆನ್ಸ್ಗಳಿಗೆ ಇಳಿಕೆ ಶುಲ್ಕ, ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದ ಕಾರಣ ವಹಿವಾಟು ಕುಸಿತಕ್ಕೆ 20%+ GST ಶುಲ್ಕ ವಿಧಿಸುತ್ತದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ವಿಫಲ ATM ವಹಿವಾಟು ಶುಲ್ಕ ₹25. ಮತ್ತು YES ಬ್ಯಾಂಕ್ ಸಾಕಷ್ಟು ಹಣವಿಲ್ಲದಿದ್ದರೆ ಪ್ರತಿ ವ್ಯವಹಾರಕ್ಕೆ ₹25 ಶುಲ್ಕಗಳನ್ನು ಬ್ಯಾಂಕ್ ವಿಧಿಸುವುದು. ಹಾಗಾಗಿ ಇನ್ನು ಮುಂದೆ ATMನಿಂದ ಹಣ ಡ್ರಾ ಮಾಡಲು ಹೋದಾಗಲೆಲ್ಲ ನಿಮ್ಮ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ಯಾವುದೇ ಕಾರಣವಿಲ್ಲದೆ ನರಳಬೇಕಾಗುತ್ತದೆ. HDFC ಬ್ಯಾಂಕ್ ಅಸಮರ್ಪಕ ಬ್ಯಾಲೆನ್ಸ್ಗೆ ಶುಲ್ಕ ಇಳಿಕೆ ವಿಶ್ವದ ಯಾವುದೇ ಭಾಗದಲ್ಲಿ ಅಥವಾ ಭಾರತದ ಹೊರಗಿರುವ ವ್ಯಾಪಾರಿ ಔಟ್ಲೆಟ್ನಲ್ಲಿ ವಹಿವಾಟುಗಳು ಕಡಿಮೆಯಾಗಿದ್ದು ಪ್ರತಿ ವಹಿವಾಟಿಗೆ ₹25 ಶುಲ್ಕ ವಿಧಿಸಲಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.